ಶಕ್ತಿ ಸಮೃದ್ಧಿ ಸಂಜೀವಿನಿ ಒಕ್ಕೂಟ ರೀ ಸಾನೂರು ಇದ್ರ ವತಿಯಿಂದ ಇವತ್ತು ಎಲ್ಲರೂ ಕೂಡ ವಿವರಿಸ್ತಾರೆ. ಎಲ್ಲರೂ ಕೂಡ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಬರುವಾಗ ನಮಗೆ ಬೇಕಾಗುವಂತ ದಿನಸಿ ಐಟಮ್, ಸಿಹಿ ತಿಂಡಿ ಹಾಗೂ ಬಟ್ಟೆ ಸಮೇತ ನಮಗೆ ನಮ್ಮ ಆಶ್ರಮದಲ್ಲಿ ಗಿಫ್ಟ್ ತಗೊಂಡು ಬಂದಿದ್ದಾರೆ. ದೇವರವರಿಗೆ ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶ್ರಮದ ಇದೆ, ಹೀಗೆ ಅವರಿಗೆ ನಮ್ಮಂತ ಆಶ್ರಮದವರಿಗೆ ಸಹಾಯ ಮಾಡುವ ಶಕ್ತಿ ಕೊಡಲಿ ಅಂತ ನಾನು ದೇವರ ಹತ್ರ ಪ್ರೇಯರ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಅವರಿಗೆ. ಮೇಡಮ್ ಹೇಳಿ, ಫಸ್ಟು ನಮ್ಮಲ್ಲಿ ಬಂದಿದ್ರ, ವಿಸಿಟ್ ಕೊಟ್ಟಿದ್ರ, ಹೆಲ್ಪ್ ಮಾಡಿದ್ರ, ಹೇಳಿ ನಿಮ್ಮ ಅನಿಸಿಕೆಯನ್ನು. ಹೇಗೆ ಬಂದಿದ್ರ ನಿಮ್ದು ಏನು ಇವತ್ತು ಕಾರ್ಯಕ್ರಮ? ಅವರನ್ನೆಲ್ಲ ನೋಡುವಾಗ ನನಗೆ ದುಃಖ ಆಗ್ತದೆ, ಹೇಳೋದು ಏನಂತ ನನಗೆ ಗೊತ್ತಾಗೋದಿಲ್ಲ. ಆದರೆ ನನಗೆ ಒಂದು ಚಿಕ್ಕನಿಂದಲೂ ನಾನು ತುಂಬ ಕಷ್ಟಪಟ್ಟ ಜೀವ. ನಾನು ತಂದೆ ತಾಯಿಯನ್ನು ಮದುವೆಯಾಗಿ ಬಂದಮೇಲೂ 4-5 ವರ್ಷ ಅವರು ಮಲಗಿದಲ್ಲೇ ಇದ್ದರು. ಎಲ್ಲ ಅವರನ್ನು ಕ್ಲೀನ್ ಮಾಡ್ಕೊಂಡು ನೋಡ್ಕೊಂಡಿದ್ದಂಥ ಮಗಳು ನಾನು. ಆದರೆ ನನಗೆ ಚಿಕ್ಕನಿಂದ ಒಂದು ಆಸೆ, ಯಾಕಂದರೆ ನಾನು ಕಷ್ಟಪಟ್ಟಿದ್ದೇನೆ, ನನಗಿಂತ ನೋವಲ್ಲಿದ್ದವರಿಗೆ ಏನಾದರೂ ಒಂದು ನಾನು ಕೊಡಬೇಕಂತ ಒಂದು ಆಸೆ. ಆದರೆ ಆಸೆ ತುಂಬ ಸಮಯದಿಂದಿತ್ತು, ಆದರೆ ಆಗಲಿಲ್ಲ. ಇತ್ತೀಚೆಗೆ ಇವರು ನಮ್ಮ ಮಂಡಲದ ಅಧ್ಯಕ್ಷರು ಪಂಚಾಯಿತಿಯವರು ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಇವರು ಸರ್ ನಮಗೆ ನಮ್ಮ ಸ್ವಚ್ಛ ಸಾನೂರಲ್ಲಿ ನಮ್ಮವರ ಯುವಕ ಮಂಡಳದಲ್ಲೆಲ್ಲ ಅದು ವಿಡಿಯೋ ಹಾಕಿದರು. ಆ ವಿಡಿಯೋ ಹಾಕುವಾಗೆಲ್ಲ ಇವರನ್ನೆಲ್ಲ ನೋಡಿದೆ, ಮನಸ್ಸಿಗೆ ತುಂಬ ನೋವಾಯಿತು ನನಗೆ. ಆಗಲೇ ಒಂದು ಎನಿಸಿದೆ, ಇವರಿಗೆ ಏನಾದರೂ, ನಾನೇನು ಶ್ರೀಮಂತರಲ್ಲ, ನಾವ್ಯಾರು ದುಡ್ದು ತಿನ್ನುವರೆ, ಆದರೂ ನಮ್ಮಿಂದ ಆದದನ್ನು ಅವರಿಗೆ ಏನಾದರೂ ಕೊಡಬೇಕಂತಂದು ಅವತ್ತೇ ನಾನು ಸಂಕಲ್ಪ ಮಾಡಿಕೊಂಡೆ. ಆಮೇಲೆ ನಿಮ್ಗೊಂದಿನ ಫೋನ್ ಮಾಡಿದ್ದೆಲ್ಲ, ನನಗೆ 1-2 ತಿಂಗಳ ಮುಂಚೆ ಫೋನ್ ಮಾಡಿದ್ದೆ. ಮತ್ತು ನಮ್ಮ ನಾವೀಗ ಒಕ್ಕೂಟದಲ್ಲಿ ಇಷ್ಟು ಜನ ಇದ್ದೇವೆ, ಇಷ್ಟು ಜನ ನಾನು ಎಂತ ಹೇಳಿದ್ರೆ ಏನು ಇಲ್ಲ ಅಂತ ಹೇಳೋದಿಲ್ಲ, ಯಾವಾಗಲೂ ನನ್ನ ಬೆನ್ನೆಲುಬಾಗ್ತಾರೆ. ಹಾಗೆ ಇವರು ನಮ್ಮ ಸಾನೂರು ಯುವಕ ಮಂಡಳದ ಅಧ್ಯಕ್ಷರಾಗಿ, ನಮ್ಮ ಪಂಚಾಯತ್ ಪ್ರಸಾದ್ ಸರ್ ಉಪಾಧ್ಯಕ್ಷರಾಗಿದ್ದಾರೆ. ಅವರು ನಾವು ಮಾಡುವ ಯಾವ ಕಾರ್ಯಗಳನ್ನು ನಮಗೆ ಒಂದು ದಾರಿ ತೋರಿಸಿ ನೀವು ಮಾಡಿ, ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತೇಳಿ ನಮ್ಮವರ ಒಂದು ಯುವಕ ಮಂಡಳದ ಒಂದು ಅಧ್ಯಕ್ಷರು, ಇಡೀ ಮಂಡಲ ನಮ್ಮ ಜೊತೆಗಿದೆ. ಹಾಗಾಗಿ ನಾವೊಂದು ಲೇಡೀಸ್ ಆದರೂ ಅವರ ಒಂದು ನಂಬಿಕೆಯಿಂದ, ನಮ್ಮ ಅಣ್ಣ ತಮ್ಮಂದರು ನಮ್ಮ ಜೊತೆ ಇದ್ದಾರನ್ನೋ ಒಂದು ವಿಶ್ವಾಸದಿಂದ ನಾವು ಇದಕ್ಕೆ ಕೈ ಹಾಕಿದ್ದೇವೆ. ಆದರೆ ಇಲ್ಲಿ ನೋಡುವಾಗ ನಮಗೆ ತುಂಬ ಬೇಸರ ಆಗ್ತದೆ, ನಾವೇನು ಉಳ್ಳವರಲ್ಲ, ಆದರೂ ನಮ್ಮಿಂದ ಅಷ್ಟು ನಿಮಗೆ ನಾವು ಕೊಡ್ತೇವೆ ಅಂತ ನಾನು ಭರವಸೆ ಕೊಡ್ತೇನೆ ಅಷ್ಟು. ಪ್ರಸಾದ್ ಸರ್ ಇದು ಸೇರಿ ನಮ್ಮ ಆಶ್ರಮಕ್ಕೆ 3ನೇ ಸಲದ ವಿಸಿಟ್, ಅವರಿಂದ ಕೂಡ ನಮಗೆ ತುಂಬ ಹೆಲ್ಪ್ ಆಗಿದೆ. ದೇವರು ಅವರಿಗೆ ಕೂಡ ಒಳ್ಳೇದು ಮಾಡಲಿ ಅಂತ ದೇವರ ಹತ್ರ ಪ್ರೇಯರ್ ಮಾಡ್ತೀವಿ. ಹಾಗೂ ಇಲ್ಲಿ ಎಲ್ಲರೂ ಬಂದು ಕೂಡ ಇವರ ಸಂತೋಷವನ್ನು ನಮ್ಮವರೊಟ್ಟಿಗೆ ಹಂಚಿಕೊಂಡಿದ್ರು, ಹಾಗೂ ಸಿಹಿ ತಿಂಡಿ ಕೂಡ ಹಂಚಿದ್ರು. ತುಂಬ ಖುಷಿ ಆಯಿತು ನಮ್ಮಲ್ಲಿ ಬಂದದಕ್ಕೆ. ಒಂದು ನೆನಪಿನ ಒಂದು ಸರ್ಟಿಫಿಕೇಟ್.
ಸಮೃದ್ಧಿ ಸಂಜೀವಿನಿ, ಅವರಿಗೆ ದೇವರು ಒಳ್ಳೇದು ಮಾಡಲಿ. ಶಕ್ತಿ ಸಮೃದ್ಧಿ ಸಂಜೀವಿನಿ, ಅವರಿಗೆ ದೇವರು ಒಳ್ಳೇದು ಮಾಡಲಿ. ಶಕ್ತಿ ಸಮೃದ್ಧಿ ಸಂಜೀವಿನಿ ಒಕ್ಕೂಟ ಸಾನೂರು, ಇವರಿಗೆ ದೇವರು ಒಳ್ಳೇದು ಮಾಡಲಿ. ಶಕ್ತಿ ಸಮೃದ್ಧಿ ಸಂಜೀವಿನಿ ಸದಸ್ಯ ಭವನ ಚ ದೇವರು ಎಲ್ಲರೂ ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ಶಕ್ತಿ ಸಮೃದ್ಧಿ ಸಂಜೀವಿನಿ ಕೊಟ್ಟದವರಿಗೆ ದೇವರು ಒಳ್ಳೇದು ಮಾಡಿ. 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 ಶಕ್ತಿ ಸಂಜೀವಿನಿ ಒಕ್ಕೂಟ ಸಾನೂರು, ಅವರು ದೇವರು ಒಳ್ಳೆ ಮಾಡಿ. ಒಕ್ಕೂಟ ಸಾನೂರು, ಇವರು ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ. ದೇವರು ಡೆವಲಪ್ ಮಾಡಿ. ಶಕ್ತಿ ಸಂಸ್ಥೆ ಸಂಸ್ಥೆ ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ. ಶಕ್ತಿ ಸಂಜೀವಿನಿ ಒಕ್ಕೂಟದ ಸದಸ್ಯರಿಗೆ ದೇವರು ಒಳ್ಳೇದು. ಸಾನೂರು ಒಕ್ಕೂಟ ಸದಸ್ಯರಿಗೆ ದೇವರು ಒಳ್ಳೇದು ಮಾಡಿ.